ಅಮ್ಮ ಬಾಳೆಹಣ್ಣು ಸಿಪ್ಪೆ, ಬಾಳೆಹಣ್ಣಲ್ಲ, ಬಾಳೆಹಣ್ಣು ತಿನ್ಕೊಂಬಿಡೋದು, ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಫೇಸ್ ಪ್ಯಾಕ್. ಆಯ್ತಮ್ಮ, ಹೆಂಗೆ ಮಾಡಬೇಕು ಅಂತೇಳಿದ್ರೆ ಮಾಡಿಬಿಡ್ತೀನಿ. ಒಂದು ಬಾಳೆಹಣ್ಣಿನ ಸಿಪ್ಪೆನ ಫಸ್ಟು ಕತ್ತರಿಸಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ. ಬಾಳೆಹಣ್ಣಲ್ಲೂ ಏನೋ ಮಾಡ್ತಾ ಇದ್ದೀರಾ? ಅಲ್ಲ, ಇದು ಸಿಪ್ಪೆ ತೆಗಿಬೇಕಲ್ಲಮ್ಮ, ಬಾಳೆಹಣ್ಣು ಸುಮ್ಮನೆ ಹಂಗೆ ಯಾಕೆ ವೇಸ್ಟ್ ಮಾಡೋದು ಅಂತ ಈ ಕಡೆ ಹೆಚ್ಚಿಟ್ಬಿಟ್ರೆ ಮಾಡ್ತಾ ಮಾಡ್ತಾ ಒಂದೊಂದು ಪೀಸ್ ಬ್ಯಾಗ್. ಹಂಗೆ ನೀವು ಹೇಳಿರಲ್ಲ ಬಾಳೆಹಣ್ಣು ತಿಂದ್ಬಿಟ್ಟು ಸಿಪ್ಪೆನಲ್ಲಿ ಇದು ಮಾಡೋದು ಅಂತ, ಅದಕ್ಕೆ ಬಾಳೆಹಣ್ಣು ರೆಡಿ ಮಾಡ್ಕೊಂಬಿಡೋಣ. ಇಷ್ಟು ಸಾಕಮ್ಮ? ಇನ್ನೊಂದು ಇನ್ನೊಂದು ಸಾಕು 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 ಅಷ್ಟೇ ಸರ್. ನೀರು ಹಾಕಲ ಅದಕ್ಕೆ ಮುಳುಗಷ್ಟು ನೀರು ಹಾಕಿ ಸರ್. ಇದು ಕುದಿಸ್ಲಾ? ಸಾಕಲ್ಲಮ್ಮ ಇದು ಸಾಕು ಸಾಕು. ಇದನ್ನು ಶೋಧಿಸ್ಬೇಕಾಯ್ತಾನ? ಏನು ಬೇಡ, ಹಾಗೆ ರುಬ್ಬಿ ಹಾಕೊಂಡು ರುಬ್ಬೋದಷ್ಟೇ. ಓಕೆ, ಇದು ಒಂದು ಸ್ವಲ್ಪ ಆರ್ಲಿ ಅಂದರೆ ತುಂಬ ಬಿಸಿ ಇದೆ. ಇವೆಲ್ಲ ಮಿಕ್ಸ್ ಮಾಡೋದು ಅಷ್ಟೇ ಅಲ್ವ ನಮ್ಮ? ಅಷ್ಟೇ ಅಷ್ಟೇ. ಇದನ್ನು ನಾನು ಮಾಡ್ತೀನಿ, ಇದರಿಂದ ಏನೇನು ಉಪಯೋಗ ಇದೆ ಅದು ಹೇಳ್ಬಿಡಿಮ್ಮ. ಇವತ್ತು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಾವೊಂದು ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಹಿಂದೆಯೂ ಕೂಡ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಿ ನಾವು ಕೆಲವು ಪದಾರ್ಥಗಳನ್ನು ಮಾಡೋದನ್ನು ತೋರಿಸಿ ಅದರ ಅನುಕೂಲಗಳನ್ನೆಲ್ಲ ಹೇಳಿದ್ವಿ. ನೋಡಿ, ಬಿಸಾಕುವಂತಹ ಪದಾರ್ಥದಲ್ಲಿ ಬೇಕಾದಷ್ಟು ಅನುಕೂಲಗಳಿರುತ್ತೆ, ಉಪಯೋಗ ಮಾಡ್ಕೊಳ್ಳೋದ್ರ ಮೇಲಿರುತ್ತೆ. ನಾವು ತಿಂದು ಬಿಸಾಕುವಂತಹ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಹಣ್ಣಿಗಿಂತ ಯಥೇಚ್ಛವಾಗಿರುವಂಥ ಪೋಷಕಾಂಶಗಳು ಇದ್ದೇ ಇರುತ್ತೆ. ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸರಿಯಾದ ಮಾರ್ಗ ಗೊತ್ತಾಗಬೇಕು. ಅದಕ್ಕಾಗಿ ಏನು ಮಾಡ್ತಾ ಇದ್ದೀವಿ, ಕೇವಲ ಒಂದಿಷ್ಟು ಅಕ್ಕಿನೂ ಒಂದಷ್ಟು ಬಾಳೆಹಣ್ಣಿನ ಸಿಪ್ಪೆಯನ್ನು ರುಬ್ಬಿ ಅದರಲ್ಲಿ ಮಾಡುವಂತಹ ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ವಯಸ್ಸು ಸ್ವಲ್ಪ ಆಗ್ತಾ 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 ಮುಖದಲ್ಲಿ ಕಾಂತಿ ಕಡಿಮೆ ಆಗ್ತಾ ಬರುತ್ತೆ, ಚರ್ಮ ಒಂದು ರೀತಿ ಬಿಗಿತವನ್ನು ಕಳ್ಕೊಳ್ತಾ ಬರುತ್ತೆ, ಕೆಲವೊಮ್ಮೆ ಜೋಲೋದಕ್ಕೆ ಶುರುವಾಗುತ್ತೆ, ಕೆಲವೊಮ್ಮೆ ಚರ್ಮದ ಬಣ್ಣದಲ್ಲಿ ಬದಲಾವಣೆಗಳಾಗ್ತಾ ಬರುತ್ತೆ, ಕೆಲವೊಮ್ಮೆ ಪೋರ್ಸ್ ಎಲ್ಲನೂ ಕೂಡ ಒಂಥರ ಮುಚ್ಕೊಳ್ತಾ ಬರುತ್ತೆ. ಹಾಗಾಗಿ ಚರ್ಮಕ್ಕೂ ಕೂಡ ಆಕ್ಸಿಜನ್ನಿನ ಅವಶ್ಯಕತೆ ಇರುತ್ತೆ. ಅದನ್ನು ಪೂರೈಸ್ಕೊಳ್ಳೋಕ್ಕಾಗದಿರೋ ಕೂಡ ಚರ್ಮದಲ್ಲಿ ಅನೇಕ ರೀತಿಯ ದೋಷಗಳನ್ನು ನಾವು ಕಾಣ್ತಾ ಇರ್ತೀವಿ. ಇನ್ನು ಕೆಲವರ ಚರ್ಮದಲ್ಲಿ ಹೆಚ್ಚು ಹೆಚ್ಚು ಒಣಗುವಿಕೆ ಬರುತ್ತೆ. ಇವೆಲ್ಲದರಿಂದ ಒಟ್ಟಾಗಿ ನೋಡುವಾಗ ಒಂದು ರೀತಿ ಕಳಾಹೀನವಾಗಿರುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಬೇಕಾದಷ್ಟು ಖರ್ಚು ಮಾಡ್ತೀವಿ, ಬೇಕಾದಷ್ಟು ರೀತಿಯ ಕ್ರೀಮ್ಗಳು ಅದು ಇದು ಎಲ್ಲವನ್ನು ಬಳಕೆ ಮಾಡ್ತೀವಿ. ಆದರೂ ಬೆಳಗ್ಗೆದ್ರೆ ಯಥಾ ಪ್ರಕಾರ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅಯ್ಯೋ ನನ್ನ ಮುಖ ಹಿಂಗಾಗೋಯ್ತೆ, ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ ಅಂತೆಲ್ಲ ಯೋಚನೆ ಮಾಡ್ತೀರಾ ಅಲ್ವಾ? ಅದಕ್ಕಾಗಿ ನೀವು ಈ ರೀತಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಇದಕ್ಕೇನು ಹೆಚ್ಚಿನ ಖರ್ಚಿಲ್ಲ, ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳನ್ನೇ ಬಳಕೆ ಮಾಡಿ ಮಾಡ್ತಕ್ಕಂಥದ್ದು. ವಾರಕ್ಕೆ ಎರಡು ಬಾರಿ ಒಂದು ಮೂರು ದಿವಸದ ಒಂದು ಅಂತರದಲ್ಲಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ಮಾಡಿ ಮುಖಕ್ಕೆ ಹಚ್ಚಿಕೊಂಡು ಒಂದು 20 ನಿಮಿಷ ಬಿಟ್ಟು ಮುಖವನ್ನು ಸ್ವಚ್ಛ ಮಾಡಿಕೊಳ್ತಾ ಬಂದಿದ್ದೆ ಆದರೆ ಇದರಲ್ಲಿರ್ತಕ್ಕಂತಹ ಕೆಲವು ವಿಶೇಷವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮದಲ್ಲಿರುವಂತಹ ಅನೇಕ ದೋಷಗಳನ್ನು ಹೋಗಲಾಡಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅದರ ಜೊತೆಗೆ ಚರ್ಮ ಕಾಂತಿಯುಕ್ತವಾಗೋದಕ್ಕೆ ಸಹಾಯವಾಗುತ್ತೆ. ಚರ್ಮದ ಎಲಾಸ್ಟಿಸಿಟಿ ಸ್ವಲ್ಪ ನಮಗೆ ಅಂದರೆ ಯಾವ ಒಂದು ತನ್ನ ಒಂದು ಬಿಗಿತವನ್ನು ಕಳ್ಕೊಂಡಿರುತ್ತೆ ಅದು ಪುನಃ ಸ್ವಲ್ಪ ಮಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಏನು 18 ವರ್ಷದವ್ರ ತರಹ ಆಗದೇ ಇದ್ದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಎಲಾಸ್ಟಿಸಿಟಿ ಸರಿ ಹೋಗೋದಕ್ಕೆ ಸಾಧ್ಯವಾಗತ್ತೆ. ಆ ಒಂದು ರೀತಿಯ ರಂಧ್ರಗಳೆಲ್ಲವೂ ಮುಚ್ಚಿಕೊಳ್ತಾ ಆ ಒಂದು ರೀತಿ ದೂರ ಆಗಿದ್ದು ಹತ್ತಿರವಾಗತ್ತೆ, ಆಕ್ಸಿಜನ್ ಸಪ್ಲೈ ಆಗೋದಕ್ಕೆ ಸಹಾಯ ಆಗುತ್ತೆ, ಸತ್ತಂತಹ ಕೆಲವು ಜೀವಕೋಶಗಳು ಪುನರುತ್ಪತ್ತಿ ಆಗೋದಕ್ಕೆ ಸಹಾಯ ಆಗುತ್ತೆ. ಯಾಕೆಂದರೆ ಬಾಳೆಹಣ್ಣಿನಲ್ಲಿ ವಿಶೇಷವಾದಂತಹ ಬೇಕಾದಷ್ಟು ಪೋಷಕಾಂಶಗಳಿದೆ. ಬಾಳೆಹಣ್ಣು ಒಂದೇ ಬಾಳೆಹಣ್ಣನ್ನು ತಿಂದರೆ ಒಂದು ಊಟಕ್ಕೆ ಸಮ. ಒಂದು ಊಟ ಮಾಡೋಕ್ಕಾಗಲಿಲ್ಲ ಅಂದರೆ ಹೊರಗಡೆ ಹೋದಾಗ ಒಂದು ಬಾಳೆಹಣ್ಣು ತಿಂದರೆ ಸಾಕು, ನಮಗನ್ಸತ್ತೆ ಹೊಟ್ಟೆ ತುಂಬ ತುಂಬಿದರೆ ಮಾತ್ರ ನಮಗೆ ಎನರ್ಜಿ ಬರುತ್ತೆ ಅಂತ. ಬೇಕಾಗಿಲ್ಲ, ಮನುಷ್ಯನಿಗೆ ಇಷ್ಟೇ ಇಷ್ಟು ಊಟ ಸಾಕು ಒಂದು ದಿವಸದ ಬೇಕಾಗುವಷ್ಟು ಎನರ್ಜಿಗೆ. ಬೇಕಾದಷ್ಟು ಜನ ಒಪ್ಪತ್ತೆ ಊಟ ಮಾಡಿಕೊಂಡು ಚೈತನ್ಯಪೂರ್ಣರಾಗಿ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ. ಇನ್ನು ಕೆಲವರಿಗೆ 4 ಸಲ ಊಟ ಮಾಡಿದ್ರೂ ಸಾಕಾಗಲ್ಲ, 4-5 ಸಲ ಏನೇನಾದ್ರು ತಿಂದರೂ ಕೂಡ ಸಾಕಾಗಲ್ಲ, ನಮ್ಗೆ ಇನ್ನೂ ಬೇಕೇನೋ ಅಂತ ಅನ್ನಿಸುತ್ತೆ, ಅನ್ನಿಸುವಷ್ಟೊಂದು ಬೇಕಾಗಲ್ಲ. ಹಾಗಾಗಿ ಬಾಳೆಹಣ್ಣಿನಲ್ಲಿ ಒಂದು ಊಟದಲ್ಲಿ ನಮಗೇನೆಲ್ಲ ಸಿಕ್ಬೋದು
ಅಷ್ಟು ಪೋಷಕಾಂಶಗಳು ಕೇವಲ ಒಂದೇ ಒಂದು ಬಾಳೆಹಣ್ಣಿನಲ್ಲಿ ಸಿಕ್ಕತ್ತೆ. ಅದೇ ಬಾಳೆಹಣ್ಣಿನಲ್ಲಿರ್ತಕ್ಕಂತಹ ಸಿಪ್ಪೆಯನ್ನು ಬಳಕೆ ಮಾಡಿ ಮಾಡುವಂತಹ ಈ ಒಂದು ಸೌಂದರ್ಯವರ್ಧಕವಾಗಿರುವಂತಹ ಈ ಪ್ಯಾಕನ್ನು ಹಾಕ್ಕೊಳ್ಳೋದ್ರಿಂದ ಚರ್ಮ ಸಂರಕ್ಷಣೆಯಾಗತ್ತೆ, ಮುಖದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ, ಕಾಂತಿಯುಕ್ತವಾಗೋದಕ್ಕೆ ಸಹಾಯ ಆಗುತ್ತೆ. ಗ್ಲೋ ಇಲ್ಲ ಗ್ಲೋ ಇಲ್ಲ ಅಂತಿರಲ್ವ, ಮಾಡಿ ನೋಡಿ ಹೇಗಿರುತ್ತೆ ನಿಮ್ಮ ಮುಖ ನೋಡಿ, ಆಮೇಲೆ ನಮಗೆ ಹೇಳಿ. ಸೊ ಅದ್ಭುತವಾದಂಥ ಒಂದು ಕ್ರೀಮ್ ರೆಡಿಯಾಗಿದೆ. ಇದನ್ನು ಮುಖಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು 5 ನಿಮಿಷ ಬೇಕಾದ್ರೆ ಮೆದುವಾಗಿ ಮಸಾಜ್ ಮಾಡ್ಕೋಬೋದು. ನೋಡಿ ಹಿಂಗೆ ಮಾಡಿಕೊಂಡ್ರೆ ಅದು ಪೋರ್ಸಲ್ಲಿ ಇಳಿದು ಟೈಟ್ ಮಾಡುತ್ತೆ. ಅಷ್ಟೇ, ಒಂದು 20 ನಿಮಿಷ ಬಿಟ್ಬಿಡೋದು, ಮುಖನ ತೊಳ್ಕೊಳ್ಳೋದು. ಹೆಂಗೆ ಚಿರಯೌ ಬಂಬಾತ್ ಭೋಜನಾ.